ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಮತ್ತೊಂದು ವೀಡಿಯೋಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾನು ನಿಮ್ಮ ಸ್ಮೃತಿ ಮಾತಾಡ್ತಾ ಇದ್ದೀನಿ ಇವತ್ತು ಕಾಯಿ ಹಾಲು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ನಾನು ಎರಡು ಸ್ಪೂನ್ ಆಗೋ ಅಷ್ಟು ಗಸಗಸೆಯನ್ನು ಹುರ್ಕೊತಾ ಇದ್ದೀನಿ ಇದು ಘಮ ಘಮ ಅನ್ನಬೇಕು ಸೊ ಇದಾಗ್ತಿದ್ದಂಗೆ ಇದನ್ನು ಜಾರಿಗೆ ಹಾಕ್ಕೊಂಡು ಫುಲ್ ಫೈನ್ ಪೌಡರ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಬೌಲಲ್ಲಿ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ತುರ್ದಿಟ್ಕೊಂಡಿರೋ ತಾನೇ ಫ್ರೆಶ್ ತೆಂಗಿನಕಾಯಿ ಹಾಕ್ಕೋಬೇಕು ಆಗ ಹಾಲು ಚೆನ್ನಾಗಿ ಸಿಗುತ್ತೆ ತೆಂಗಿನಕಾಯಿ ಹಾಲು ಸೊ ಒಂದು ಚುಟಕಿ ಏಲಕ್ಕಿ ಪುಡಿ ಹಾಕ್ಕೊಂಡು ಫಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡಿ ಆಮೇಲೆ ನೀರು ಹಾಕೋತಾ ಇದ್ದೀನಿ ಒಂದು ಇನ್ನೂರು ಎಮ್ ಎಲ್ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಫಸ್ಟ್ ರೌಂಡ್ಗೆ ನಾನು ಸೊ ಈ ರೀತಿ ಅದನ್ನು ಸೋಸ್ಕೋಬೇಕು ಆಗ ಅದರಲ್ಲಿ ಹಾಲು ಸಿಗುತ್ತೆ ನೀಟಾಗಿ ಪ್ರೆಸ್ ಮಾಡಾದ್ಮೇಲೆ ಮತ್ತು ಸಲ ಅದರಲ್ಲಿ ಇನ್ನೂ ರಸ ಇರುತ್ತೆ ಹಾಲು ಇರೋದರಿಂದ ಇನ್ನೊಂದು ರೌಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನೋಡಿ ಅದು ಆಯಿತು ಈ ರೀತಿ ಸೋಸ್ಕೊಂಡಿದ್ದೀನಿ ಆಮೇಲೆ ಸ್ಟವ್ ಮೇಲೆ ನಾನು ಒಂದು ಐದರಿಂದ ಆರು ಚಮಚ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಬೆಲ್ಲದ ಪುಡಿ ಬಳಸ್ತೀನಿ ನಾನು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಒಂದು ರೌಂಡ್ ಕುದಿ ಬಂದ ಮೇಲೆ ಸೋಸಿಟ್ಕೊಂಡಿದ್ದು ತೆಂಗಿನಕಾಯಿ ಹಾಲು ಏನಿತ್ತು ಅದನ್ನು ಹಾಕೊಂತ ಈ ರೀತಿ ತಿರುಗಿಸ್ತಾ ಇದ್ದೀನಿ ಯಾಕಂದರೆ ತಳ ಹಿಡಿಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿ ತಿರುಗಿಸ್ತಾ ಇದ್ದೀನಿ ಅಷ್ಟೆ ಈ ಹಾಲೆಲ್ಲನೂ ಹಾಕಿ ಇದು ಕುದಿ ಬರಬೇಕು ತುಂಬ ಹೊತ್ತು ಬೇಯಬಾರ್ದು ಇದು ಯಾಕಂದರೆ ಅದು ಹಾಲು ತೆಂಗಿನ ಹಾಲು ಅಂದ್ರೇ ಹಾಗೆ ಸೊ ಅದು ತುಂಬ ಕುದಿಸ್ಬಾರ್ದು ಒಂದು ಎರಡು ಕುದಿ ಬರೋ ಅಷ್ಟು ನೀವು ಈಗ ನೋಡ್ಬೋದು ಇಷ್ಟೇ ಇದು ಕುದಿ ಬಂದಿದೆ ಅನ್ನೋದು ಆಫ್ ಮಾಡಿಬಿಡಿ ಅಷ್ಟೇ ಇದ್ರ ಮೇಲೆ ಮತ್ತೆ ಜಾಸ್ತಿ ಕುದಿಸಿದ್ರೆ ಅದ್ರದ್ದು ಆ ಟೇಸ್ಟ್ ಹೋಗ್ಬಿಡುತ್ತೆ ನಾನೀಗ ಸೈಡಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ ಗೋಡಂಬಿ ಹಾಗೆ ದ್ರಾಕ್ಷಿ ಎರಡನ್ನೂ ಹಾಕ್ಕೊಂಡು ಹುರಿದು ಅದನ್ನು ಈ ತೆಂಗಿನಕಾಯಿ ಹಾಲು ಏನಿದೆ ಅದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಟೇಸ್ಟಿಯಾಗಿ ಬಹಳ ಬೇಗ ಮಾಡ್ಬೋದು ತೆಂಗಿನ ಹಾಲನ್ನ ತುಂಬ ಕಷ್ಟ ಅಂತ ಅನ್ಕೊತಾರೆ ತೆಂಗಿನ ಕಾಯಿ ಹಾಲ್ನ ಶಾವಿಗೆಗೆ ಒತ್ತು ಶಾವಿಗೆಗೆ ಸ್ಪೆಷಲಿ ಇದಿಲ್ಲದಿದ್ದರೆ ಅದು ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ ಶಾವಿಗೆ ತೆಂಗಿನಕಾಯಿ ಹಾಲು ಹಾಗೆ ಚಟ್ನಿ ನೀವೀಗ ನೋಡ್ಬೋದು ಇದಾಗಿತ್ತು ಈ ವಿಡಿಯೋದ ವಿಶೇಷ ನನ್ನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು